ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತಿಪಟೂರು ಶಾಸಕ ಷಡಾಕ್ಷರಿ ಅವರಿಗೆ ಮಂತ್ರಿ ಸ್ಥಾನ ದೊರೆಯುವುದು ಖಚಿತವಾಗಿದೆ. 25 ವರ್ಷದ ನಂತರ ತಿಪಟೂರಿಗೆ ಮಂತ್ರಿ ಸ್ಥಾನಮಾನ ಗೌರವ ದೊರೆಯಲಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ತುಮಕೂರಿಗೆ ಬರಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಜೊತೆ ತಿಪಟೂರು ಶಾಸಕ ಕೆ ಷಡಾಕ್ಷರಿ ಗೂಟದ ಕಾರಿನಲ್ಲಿ ಬರುತ್ತಾರೆ. ಶಾಸಕ ಷಡಾಕ್ಷರಿ ಅವರಿಗೆ ಸರ್ಕಾರದ ಕಡೆ ಅವಧಿಯಲ್ಲಿ ಮಂತ್ರಿಯೋಗ ಕೂಡಿಬಂದಿದೆ. ಅವರ ಆಸಕ್ತಿಯ ಸಹಕಾರ ಖಾತೆಯೇ ಸಿಗಲಿದೆ. ಟಿಎಂ ಮಂಜುನಾಥ್ ನಂತರ ಸುಮಾರು 25 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ತಿಪಟೂರು ಶಾಸಕರಿಗೆ ಸಚಿವ ಸ್ಥಾನ ದೊರೆಯಲಿದೆ. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ತಿಪಟೂರಿನ ಟಿಎಂ ಮಂಜುನಾಥ್ ಸಣ್ಣ ಉಳಿತಾಯ ಲಾಟರಿ ಖಾತೆ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವರ ನಂತರ ತಿಪಟೂರಿಗೆ ಮಂತ್ರಿ ಭಾಗ್ಯ ಲಭಿಸಿರಲಿಲ್ಲ. ಕಾಂಗ್ರೆಸ್ ನಂತರದ ಅಧಿಕಾರಾವಧಿ ಇನ್ನೂ 6 ತಿಂಗಳು ಇರುವಾಗ ಷಡಾಕ್ಷರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. 2 ಬಾರಿ ಶಾಸಕರಾಗಿರುವ ಷಡಾಕ್ಷರಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಏಳು ಬೀಳು ಕಂಡರೂ ಇದರ ನಡುವೆ ಸಹಕಾರಿ ಕ್ಷೇತ್ರ ಇವರಿಗೆ ಶಕ್ತಿ ಕೊಟ್ಟಿತ್ತು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ, ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರು ಸೇರಿದಂತೆ ಸಹಕಾರಿ ಕ್ಷೇತ್ರಗಳಲ್ಲಿ ಹಲವು ವರ್ಷಗಳಿಂದ ದುಡಿದ ಅನುಭವ ಷಡಾಕ್ಷರಿ ಬೆನ್ನಿಗಿದೆ. ಈ ಅನುಭವ ಇವರಿಗೆ ಸಹಕಾರಿ ಖಾತೆ ದೊರೆಯಲು ನೆರವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾಲಿ ಇದ್ದ 3 ಸಚಿವ ಸ್ಥಾನಗಳಿಗೆ ಲಿಂಗಾಯತರ ಕೋಟಾದಿಂದ ಷಡಾಕ್ಷರಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಈ ಮೂಲಕ ಯಡಿಯೂರಪ್ಪರ ಬೆಂಬಲಕ್ಕಿರುವ ಜಿಲ್ಲೆಯ ವೀರಶೈವರನ್ನ ಕಾಂಗ್ರೆಸ್ಗೆ ಸೆಳೆಯಲು ಸಾಧ್ಯವಾಗಬಹುದು ಎಂಬ ಉದ್ದೇಶವು ಷಡಾಕ್ಷರಿ ಅವರಿಗೆ ಮಂತ್ರಿ ಸ್ಥಾನ ನೀಡಿದರ ಹಿಂದಿದೆ ಎನ್ನಲಾಗಿದೆ. ಇದನ್ನು ಮೀರಿ ಷಡಾಕ್ಷರಿ ಅವರ ಪಕ್ಷ ನಿಷ್ಠೆ, ಸಹಕಾರಿ ಕ್ಷೇತ್ರದ ಸಾಧನೆ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದು, ಎಂತಹ ಸಂದರ್ಭದಲ್ಲೂ ಕಾಂಗ್ರೆಸ್ಗೆ ನಿಷ್ಠರಾಗಿ ಪಕ್ಷದ ಬೆಳವಣಿಗೆಗೆ ಷಡಾಕ್ಷರಿ ಶ್ರಮಿಸಿದ್ದರು. ಷಡಾಕ್ಷರಿ ವಿವಾದಿತರರು ಯಾವುದೇ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡವರಲ್ಲ. ಕ್ಷೇತ್ರದಲ್ಲಿ ವಿರೋಧ ಪಕ್ಷಗಳ ಮುಖಂಡರ ಟೀಕೆಗಳನ್ನು ಸಮಚಿತ್ತವಾಗಿ ಸವಾಲಾಗಿ ಸ್ವೀಕರಿಸಿ ತಮ್ಮ ನಾಯಕತ್ವ ಮೆರೆದವರು. 13/4/1949 ತಿಪಟೂರಿನಲ್ಲಿ ಜನಿಸಿದ ಷಡಾಕ್ಷರಿ ಬಿಕಾಂ ಪದವೀಧರರು. ಇವರ ತಂದೆ ಸಿ ಕಲ್ಲಪ್ಪ ಸುಮಾರು 40 ವರ್ಷ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ ಇವರಿಗೆ ತಮ್ಮ 68ನೇ ವಯಸ್ಸಿನಲ್ಲಿ ಮಂತ್ರಿಯಾಗುವ ಯೋಗ ಲಭಿಸಿದೆ. 1999-2004 ಅವಧಿಯಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದರು. ರಾಜ್ಯ ಸಹಕಾರ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ, ತಿಪಟೂರು ಕೊಬ್ಬರಿ ವರ್ತಕರ ಸಂಘದ ಅಧ್ಯಕ್ಷ, ಕಲ್ಪತರು ವಿದ್ಯಾಸಂಸ್ಥೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಷಡಾಕ್ಷರಿ ಅವರಿಗೆ ಸಚಿವ ಸ್ಥಾನ ದೊರೆಯುವುದು ಖಚಿತವಾದಂತೆ ಅವರು ಬೆಂಬಲಿಗರು ತಿಪಟೂರಿನಲ್ಲಿ ಸಂತಸಗೊಂಡರು. ಷಡಾಕ್ಷರಿ ಅವರ ಮನೆಯಲ್ಲಿ ಬೆಂಬಲಿಗರು ಜಮಾಯಿಸಿ ಸಂಭ್ರಮಪಟ್ಟರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಅವರೊಂದಿಗೆ ಷಡಾಕ್ಷರಿ ಮಂತ್ರಿಯಾಗಿ ಜಿಲ್ಲೆಗೆ 2 ಸಚಿವ ಸ್ಥಾನ ಸಿಗಲಿದೆ. ಈ ಮೊದಲು ಗೃಹ ಸಚಿವರಾಗಿದ್ದ ಡಾ ಪರಮೇಶ್ ರಾಜೀನಾಮೆ ನೀಡಿದ್ದರಿಂದ ಮತ್ತೊಂದು ಸಚಿವ ಸ್ಥಾನದ ನಿರೀಕ್ಷೆ ಇತ್ತು. ಗುಬ್ಬಿ ತಾಲೂಕು ಮುದ್ದಾಪುರ ಗೊಲ್ಲರಹಳ್ಳಿಯಲ್ಲಿ ರೈತನ ಮೇಲೆ ಕರಡಿ ದಾಳಿ ಮಾಡಿ ಗಾಯಗೊಳಿಸಿದೆ. ಗುಬ್ಬಿ ತಾಲೂಕು ಮುದ್ದಾಪುರ ಗೊಲ್ಲರಹಟ್ಟಿಯ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ರೈತನ ಮೇಲೆ ಕರಡಿ ದಾಳಿ ನಡೆಸಿ ಗಾಯಗೊಳಿಸಿದೆ. ಮಧ್ಯಾಹ್ನ 2:30 ಸಮಯದಲ್ಲಿ ತೋಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 45 ವರ್ಷದ ಮಹಲಿಂಗಯ್ಯನ ಮೇಲೆ ಕರಡಿ ದಿಢೀರ್ ದಾಳಿ ಮಾಡಿ ಗಾಯಗೊಳಿಸಿದೆ. ಕರಡಿ ದಾಳಿ ಆಗುತ್ತಿದ್ದಂತೆಯೇ ಮಹಲಿಂಗಯ್ಯ ಜೋರಾಗಿ ಕೂಗಲಾರಂಭಿಸಿದಾಗ ಸುತ್ತಮುತ್ತಲಿದ್ದ ರೈತರು ಬರುತ್ತಿದ್ದಂತೆಯೇ ಕರಡಿ ಮಹಲಿಂಗಯ್ಯನನ್ನ ಬಿಟ್ಟು ಪರಾರಿಯಾಗಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಮಹಲಿಂಗಯ್ಯನನ್ನ ಗುಬ್ಬಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲಾಗಿದೆ. ಎಂಎನ್ ಕೋಟೆ, ಮುದ್ದಾಪುರ, ಗೊಲ್ಲರಹಟ್ಟಿ ಈ ಭಾಗದಲ್ಲಿ ಕರಡಿ ಕಾಟ ಜಾಸ್ತಿಯಾಗಿ ಕಳೆದ ವಾರ ಇಬ್ಬರು ಮಹಿಳೆಯರ ಮೇಲೆ ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿದೆ. ಕರಡಿ ದಾಳಿಯಿಂದ ಗಾಯಗೊಂಡವರಿಗೆ ಸರ್ಕಾರವು ಪರಿಹಾರ ನೀಡುವ ಜೊತೆಗೆ ಕರಡಿ ಹಾವಳಿಗೆ ಕಡಿವಾಣ ಹಾಕಲು ಅರಣ್ಯ ಇಲಾಖೆಯವರು ವಿಶೇಷ ಗಮನ ನೀಡಬೇಕೆಂದು ಆ ಭಾಗದ ರೈತರು ಒತ್ತಾಯಿಸಿದ್ದಾರೆ. ಕರಡಿ ಹಾವಳಿಯಿಂದಾಗಿ ಹಗಲು ರಾತ್ರಿ ಭಯಭೀತರಾಗಿಯೇ ತೋಟದಲ್ಲಿ ಕೆಲಸ ಮಾಡಬೇಕಾದಂತಹ ಸ್ಥಿತಿ ಇದ್ದು ಅರಣ್ಯ ಇಲಾಖೆಯವರು ಬೋನು ಇಟ್ಟು ಕರಡಿಯನ್ನ ಹಿಡಿಯಬೇಕೆಂದು ಆಗ್ರಹಿಸಿದ್ದಾರೆ. ಕರಡಿ ದಾಳಿಯಿಂದ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುವಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿತ್ತು. ಇದನ್ನು ನಿವಾರಿಸಬೇಕೆಂದು ರೈತರು ಮನವಿ ಮಾಡಿದ್ದಾರೆ.
ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಾಡಿವಾಳ ಹತ್ಯೆ ಮಾಡಿದ ಹಂತಕರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಆರ್ಎಸ್ಎಸ್ ಮುಖಂಡ ಶರತ್ ಮಡಿವಾಳ ಅವರನ್ನು ಹತ್ಯೆ ಮಾಡಿದ ಕೃತ್ಯ ತನಿಖೆಯಿಂದ ಬಹಿರಂಗಗೊಂಡಿದೆ. ಈ ಕೂಡಲೇ ಹಂತಕರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ತುಮಕೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಕಾರ್ಯಕರ್ತರು ಬಂಧನಕ್ಕೊಳಗಾಗುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಪಿಎಫ್ಐ ಸಂಘಟನೆಯವರು ಕೋಮುದ್ವೇಷದಿಂದ ಮಾಡಿರುವ ಕೊಲೆ ಎಂಬುದು ಗೊತ್ತಾಗಿದೆ. ಈ ಕೂಡಲೇ ಪಿಎಫ್ಐ ಹಾಗೂ ಎಸ್ಡಿಪಿಐ ಕೆಎಫ್ಟಿ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ದುಷ್ಕರ್ಮಿಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ರಾಮನಾಥ್ ರೈ ಕುಮ್ಮಕ್ಕು ನೀಡುವ ಕಾರ್ಯ ಮಾಡಿದ್ದಾರೆ. ಅಲ್ಲದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿರುವ ಸಚಿವ ರಾಮನಾಥ್ ರೈ ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಸ್ಪಷ್ಟವಾಗಿ ಕಾಣುತ್ತೆ, ಇದಕ್ಕೆಲ್ಲವನ್ನೂ ಸಹ ನೇರ ಕಾಂಗ್ರೆಸ್ ಸರ್ಕಾರದ ಒಂದು ಕುಮ್ಮಕ್ಕಿದೆ ಅಂತಕ್ಕಂಥದ್ದು. ಆದ್ಮೇಲೆ ಏನು ಶರತ್ ಮಡಿವಾಳ ಅವರ ಹತ್ಯೆ ಆಯ್ತು, ಅವತ್ತು ಸಿಎಂ ಅವರ ಕಾರ್ಯಕ್ರಮ ಇತ್ತು, ಆ ಸಿಎಂ ಕಾರ್ಯಕ್ರಮ ಮುಂದುವರಿಬೇಕು, ಕಾರ್ಯಕ್ರಮಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಶರತ್ ಮಡಿವಾಳ ಅವರು ಹತ್ಯೆ ಆಗಿದ್ರು ಸಹ ಅವರ ಹತ್ಯೆಯನ್ನ ಅವರ ಸಾವನ್ನ ಮುಚ್ಚಿಡ್ಲಾಗುತ್ತೆ. ಅದಕ್ಕೆ ನೇರ ಕಾರಣ ರಮಾನಾಥ್ ರೈ ಅವರು. ರಮಾನಾಥ್ ರೈ ಅವರು ಅವತ್ತು ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಅವರು ಹೇಳಿಕೆ ಕೊಡ್ತಾರೆ, ಇದು ಖಂಡಿತ ಯಾವುದೇ ಒಂದು ಕೋಮು ಇದರಿಂದ ಆಗಿರ್ತಕ್ಕಂಥದ್ದಲ್ಲ, ಬೇರೆ ಸಂಘಟನೆಗಳು ಭಾಗಿ ಆಗಿರ್ತಕ್ಕಂಥದ್ದಲ್ಲ, ಇದೊಂದು ವೈಯಕ್ತಿಕ ಕೊಲೆ, ವೈಯಕ್ತಿಕ ದ್ವೇಷದಿಂದ ಆಗಿರ್ತಕ್ಕಂಥ ಕೊಲೆ ಅಂತಂದು ರಮಾನಾಥ್ ರೈನು ಸಹ ಹೇಳಿಕೆ ಕೊಡ್ತಾರೆ, ಪೊಲೀಸ್ ಇಲಾಖೆಗಳು ಹೇಳಿಕೆ ಕೊಡಿಸ್ತಾರೆ. ಮತ್ತೆ ಇದಕ್ಕೆ ಇದನ್ನ ರಾಜಕೀಯವಾಗಿ ಬಳಸ್ಕೊಂತಿದ್ದೀರಾ ಅಂತ ಅಂದು ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ರಮಾನಾಥ್ ರೈ ಅವರು ಅವತ್ತು ಕೊಡ್ತಾರೆ. ಇವತ್ತು ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಇದರಲ್ಲಿ ರಮಾನಾಥ್ ರೈನು ಇದ್ದಾರೆ, ಸಿದ್ದರಾಮಯ್ಯನೂ ಇದ್ದಾರೆ, ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಕೂಡ್ಲೇನೆ ರಮಾನಾಥ್ ರೈ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆನೆ ರಾಜೀನಾಮೆ ನೀಡಬೇಕು ಅಂತಂದು ಇವತ್ತು ಯುವ ಮೋರ್ಚಾ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಕೈಗೆತ್ತಿಕೊಂಡಿದೆ. ರಮಾನಾಥ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಹನುಮಂತರಾಜು, ಮುಖಂಡರಾದ ಶ್ರೀನಿವಾಸ್, ಬಾವಿಕಟ್ಟೆ ಗಣೇಶ್, ರಕ್ಷಿತ್, ರಮೇಶ್, ಚೇತನ್ ಇನ್ನಿತರರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತುಮಕೂರಿನಲ್ಲಿ ತರಬೇತಿ ಕಾರ್ಯಕ್ರಮ ನಡೆಯಿತು. ತುಮಕೂರು ಜಿಲ್ಲೆ ಸಹಕಾರ ಯೂನಿಯನ್ನಲ್ಲಿ ತುಮಕೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ನಡೆಯಿತು. ರಾಜ್ಯ ಸಹಕಾರ ಯೂನಿಯನ್ನ ನಿರ್ದೇಶಕ ಎಸ್ ಗಂಗಣ್ಣ ಉದ್ಘಾಟಿಸಿ, ಸಹಕಾರ ಕ್ಷೇತ್ರಗಳಲ್ಲಿ 25,000 ಸಾಲ ಪಡೆದಿದ್ದ ರೈತರ ಸಾಲ ಮನ್ನಾ ಮಾಡಲು ಸಹಕಾರಿ ಧುರೀಣ ಕೆಎನ್ ರಾಜಣ್ಣ ಅವರೇ ಕಾರಣಕರ್ತರು ಎಂದರು. ಮಹಿಳೆಯರು ಯುವಕರಿಗೆ ಸಹಾಯ ದೊರೆಯಬೇಕಾದರೆ ಸಹಕಾರ ಸಂಘದಿಂದಲೇ ಮಾತ್ರ ಎಂದು ತಿಳಿಸಿದ ಗಂಗಣ್ಣ ಅವರು, ಸಾಲ ಪಡೆದ ರೈತರು ಅಕಾಲಿಕ ಮರಣಕ್ಕೆ ತುತ್ತಾದರೆ ಅವರ ಸಾಲ ಮನ್ನಾ ಮಾಡಲಾಗುತ್ತಿದೆ ಎಂದರು. ಸಕಾಲದಲ್ಲಿ ಮಳೆ ಇಲ್ಲದೆ ಬರದಿಂದ ತತ್ತರಿಸಿರುವ ರೈತರಿಗೆ ಸಹಕಾರ ಬ್ಯಾಂಕುಗಳು ಸಹಾಯ ಹಸ್ತ ನೀಡುತ್ತಿದೆ ಎಂದು ಹೇಳಿದರು. ಮಳೆಯಾಧಾರಿತ ಕೃಷಿಯನ್ನ ನಂಬಿ ಇವತ್ತು ಜೀವನ ನಡೆಸುವಂತದ್ದು ಬಹಳ ಕಷ್ಟ ಆಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಏನೊಂದು ಸಹಕಾರಿ ಕ್ಷೇತ್ರದ ಮತ್ತೊಂದು ಏನು ಹೈನುಗಾರಿಕೆ ಇವತ್ತು ಸಹಕಾರಿ ಆಗುವುದರ ಮುಖಾಂತರ ಇವತ್ತು ಹೈನುಗಾರಿಕೆಯನ್ನು ಅವಲಂಬಿಸಿ ಅದರಲ್ಲಿ ಜೀವನ ಮಾಡತಕ್ಕಂತ ಗ್ರಾಮೀಣ ಭಾಗದ ಹಲವಾರು ಕುಟುಂಬಗಳನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೇವೆ. ಆ ಒಂದು ಸೌಲಭ್ಯ ಕೂಡ ಸಿಗ್ತಕ್ಕಂಥದ್ದು ಸಹಕಾರಿ ಕ್ಷೇತ್ರದ ಮುಖಾಂತರ. ಆದ್ರಿಂದ ಇಂತಹ ಒಂದು ಅವಕಾಶಗಳನ್ನು ಕೂಡ ಎಲ್ಲರೂ ಬಳಸ್ಕೊಳ್ಬೇಕಾಗ್ತದೆ. ಇನ್ನು ನಮ್ಮ ಸಹಕಾರಿ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ಏನೊಂದು ಸನ್ಮಾನ್ಯ ಏನ್ ರಾಜಣ್ಣನವರ ಒಂದು ನೇತೃತ್ವದಲ್ಲಿ ನಮಗೆಲ್ಲ ಗೊತ್ತಿರುವಾಗೆ ಇವತ್ತು ನಮ್ಮ ಜಿಲ್ಲೆಯ ಒಂದು ಸಹಕಾರಿ ಕ್ಷೇತ್ರ ಕೂಡ ಬಹಳ ಸುಪೂರ್ಣವಾಗಿದೆ. ಅಂದರೆ ವಿಶೇಷವಾಗಿ ರೈತರಿಗೆ ಒಂದು ನೆರವನ್ನು ಒದಗಿಸತಕ್ಕಂಥದ್ದು ಜಿಲ್ಲಾ ಸಹಕಾರ ಕೇಂದ್ರ. ಈಗ ಅದು ಶಕ್ತಿಯುತವಾಗಿದ್ದರೆ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಶಕ್ತಿಯುತವಾಗಿದೆ ಅಂತ ನಾವು ಭಾವಿಸಬೇಕಾಗ್ತದೆ. ಅದಕ್ಕೆ ಅಂತಂದ್ರೆ ಈ ಮೂರು ದಿನಗಳಲ್ಲಿ ಏನು ಸನ್ಮಾನ್ಯ ರಾಜಣ್ಣ ಉದ್ದೇಶದ ತಂದು ನಂತರ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಬಿಜೆ ವೆಂಕಟೇಶ್ ಗೌಡ ಅಧ್ಯಕ್ಷತೆ ವಹಿಸಿ, ಸರ್ಕಾರವು ಸಹಕಾರ ಕ್ಷೇತ್ರಗಳಲ್ಲಿ ಹೊಸ ಹೊಸ ಕಾಯ್ದೆಗಳನ್ನು ತರುತ್ತಿತ್ತು, ಅದಕ್ಕೆ ತಕ್ಕಂತೆ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಿಕೊಳ್ಳಬೇಕಾಗಿದೆ ಎಂದರು.
ಸಹಕಾರಿ ಯೂನಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ ಮಹದೇವಯ್ಯ, ಯೂನಿಯನ್ನ ಉಪಾಧ್ಯಕ್ಷ ಬಿಎನ್ ನಾಗರಾಜ್, ಎಸ್ಐ ಹೆಗಡೆ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಮಧುಗಿರಿ ತಾಲೂಕು ಕಂಸನಹಳ್ಳಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದರು. ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಹೋಬಳಿ ಕಂಸಾನಹಳ್ಳಿಯಲ್ಲಿ ಪಡಿತರ ಕೇಂದ್ರ ಮತ್ತು ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ ಶಾಸಕ ಕೆಎನ್ ರಾಜಣ್ಣ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸಹಕಾರ ಸಂಘ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದರು. ಕಂಸಾನಹಳ್ಳಿ ಗ್ರಾಮಸ್ಥರ ಮನವಿಯಂತೆ ಪಡಿತರ ಕೇಂದ್ರ ತೆರೆಯಲಾಗಿದೆ. 3 ಕೋಟಿ ವೆಚ್ಚದಲ್ಲಿ ಗ್ರಾಮಕ್ಕೆ ಮುಖ್ಯ ರಸ್ತೆ ನಿರ್ಮಿಸಲಾಗುತ್ತಿದ್ದು 3 ತಿಂಗಳ ಒಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದರು. ನೀವು ಕೂಡ ಈ ನಾಗರಿಕ ಸಮಾಜದಲ್ಲಿ ನೆಮ್ಮದಿಯಿಂದ ತೃಪ್ತಿಯಿಂದ ಜೀವನ ಮಾಡುವಂತ ವಾತಾವರಣ ಸೃಷ್ಟಿ ಮಾಡತಕ್ಕಂಥದ್ದು ಆಗದೆ ಇದ್ದಾಗ ಸ್ವಾತಂತ್ರ್ಯ ಯಾರು ಬೇಕು ನಮಗೆ ಅಂತೇಳಿ ಪ್ರಶ್ನೆ ನಾವು ಮಾಡ್ಕೋಬೇಕು. ಆದ್ರೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪದಾಗ ನಮ್ಮ ಬಡತನ ದೂರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಯೋಜನೆಗಳು ಸರಿಯಾಗಿ ನಿಮಗೆ ತಲುಪದೇ ಇದ್ದಾಗ ಬಡತನ ಹಂಗೆ ಮುಂದುವರ್ಕೊಂಡು ಕೂಡ ಹೋಗ್ತಕ್ಕಂಥ. ಅದೇ ಯೋಜನೆಗಳು ಹೇಗೆ ತಲುಪಿದ್ರೆ ಬಡತನ ದೂರ ಆಗ್ತದೆ ಅಂತೇಳಿ ನಾನು ಹೇಳ್ತೀನಿ. ನನ್ನ ಜೊತೆನಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿದ್ರೆ ಆ ತಲೆಮಾರಿನಿಂದ ಮುಂದಕ್ಕಾದ್ರೂ ಕೂಡ ಬಡತನ ದೂರ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೂಲಿ, ನಿಮ್ಮ ಮಕ್ಕಳನ್ನು ಕೂಲಿ, ಇನ್ನೊಬ್ಬನು ಕೂಲಿ, ಕೂಲಿ ಹಸ್ತಾಂತರ ಮಾಡಿದಂಗೆ ಆಗ್ತದೆ ಕೂಲಿ ಮಾಡ್ತಕ್ಕಂಥ. ಆದ್ರೆ ಒಬ್ಬ ಮನೆಯಲ್ಲಿ ಒಬ್ಬ ವಿದ್ಯಾವಂತ ಬಂದಾಗ ಆ ನಿಮ್ಮ ತಲೆಮಾರಿನಲ್ಲಿ ಅನುಭವಿಸ್ತಕ್ಕಂಥ ಕಷ್ಟಗಳು ಅವನ ತಲೆಮಾರಿಗೆ ಅದು ಮಾಯ ಆಗ್ತದೆ. ಅದನ್ನು ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಕ್ಕಳು ವಿದ್ಯಾವಂತನಾಗಿ ಮಾಡುವಂಥದ್ದು ಮಾಡಬೇಕು. ಆಗ ನಿಜಕ್ಕೂ ಕೂಡ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ, ಸರ್ಕಾರ ಯೋಜನೆಗಳನ್ನು ರೂಪಿಸಿದ್ದಕ್ಕೆ, ಮತ್ತೆ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತೀವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತೀವಿ, ತಾಲೂಕ್ ಪಂಚಾಯತಿ ಸದಸ್ಯರು ಮಾಡ್ತೀವಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಡ್ತೀವಿ. ಉಪವಿಭಾಗಾಧಿಕಾರಿ ವೆಂಕಟೇಶಯ್ಯ, ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾ ನಾಯಕ್, ಸದಸ್ಯ ವೆಂಕಟೇಶ್, ಇಒ ಮಹಲಿಂಗಯ್ಯ, ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ರಾಜೇಶ್ವರಿ ಚಿಕ್ಕಪ್ಪಯ್ಯ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನ ಇದೇ 19ರಂದು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸುವವರು. ತುಮಕೂರಿನ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿ ರಾಜೇಶ್ವರಿ ಬಿ ಚಿಕ್ಕಪ್ಪಯ್ಯ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಬಿ ಚಿಕ್ಕಪ್ಪಯ್ಯ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ವೇಳೆ ಕಾಡುಗೊಲ್ಲ ಕುಲಭೂಷಣ ಬಿ ಚಿಕ್ಕಪ್ಪಯ್ಯ ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು. ಇದೇ 19ರಂದು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ 3:30ಕ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಕಾನೂನು ಸಚಿವ ಟಿಬಿ ಜಯಚಂದ್ರ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು. ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಕೃತಿ ಕುರಿತು ಮಾತನಾಡುವರು. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಎಚ್ ಆಂಜನೇಯ, ಸಂಸದರಾದ ಮುದ್ದಹನುಮೇಗೌಡ ಚಂದ್ರಪ್ಪ, ಶಾಸಕರಾದ ಡಾ ರಫೀಕ್ ಅಹಮದ್, ಸುರೇಶ್ ಗೌಡ, ಕೆಎನ್ ರಾಜಣ್ಣ, ಜಯಮ್ಮ ಬಾಲರಾಜ್ ಇತರರು ಭಾಗವಹಿಸಲಿದ್ದಾರೆ ಎಂದರು. ಉದ್ಘಾಟನೆ ಜ್ಯೋತಿ ಬೆಳಗುವ ಮೂಲಕ ಸ್ವಾಗತ ಕೃತಿ ಪರಿಚಯ ಪತ್ರಿಕೆ ಅದಾದ್ಮೇಲೆ ಸನ್ಮಾನ ಕಾರ್ಯಕ್ರಮ ಇದೆ, ದಾನಿಗೆ ಮತ್ತೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ. ನೆಕ್ಸ್ಟು ನಮ್ಮ ಏನು ಜುಂಜಪ್ಪ ಮಹಾಕಾವ್ಯ ಗಾಯಕ ಮಾಡಿದನಿಟ್ಟಿ ದಾಸಪ್ಪ ಅಂತಕ್ಕಂಥವ್ರು ಈಗ ಆಲ್ರೆಡಿ ಕರ್ನಾಟಕ ಜಾನಪದ ಅವಾರ್ಡ್ ಸಿಕ್ಕಿದೆ. ಸೊ ಅವ್ರಿಗೆ ನಾವು ಸನ್ಮಾನ ಮಾಡಬೇಕಂತಿದ್ದೀವಿ. ಗಡ್ಮಾರಕ ಅಂತಕ್ಕಂಥ ಒಂದು ಹೆಣ್ಮಗಳು ಆಯಂಗೆ ಒಂದು ಸನ್ಮಾನ ಮಾಡಬೇಕಂತಿದ್ದೀವಿ. ಸೊ ಇವೆಲ್ಲ ಕಾರ್ಯಕ್ರಮಗಳು ಆದ ನಂತರ ಸಾಹೇಬರು ನಾವು ಇದು ಏನು ಕೃತಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟು ಈ ಮ್ಯಾಗ್ಝಿನ ಇದು ಸಾಹೇಬರಿಗೆ ನಾವು ಏನು ಅರ್ಪಣೆ ಮಾಡ್ತಾ ಇದ್ದೀವಿ. ಇದು ಕಲರ್ ಬರ್ತದೆ, ಇದು ಇದು ಟಾಪ್. ಸೊ ಈ ಕೃಷ್ಣಾರ್ಜುನ ಸಾಹೇಬರಿಗೆ ನಾವು ಅರ್ಪಣೆ ಮಾಡ್ತೀವಿ. ನಂತರ ನಮ್ಮ ಬಂಜಗೆರೆ ಜಯಪ್ರಕಾಶ್ ಡಾಕ್ಟರ್ ಅವರು ಕೃತಿ ಬಗ್ಗೆ ಮಾತಾಡ್ತಾರೆ.
ಅದಾದ ನಂತರ ನನಗೆ ತಿಳಿದ ಮಟ್ಟಿಗೆ ಸಾಹೇಬರಿಗೆ ಮಾತಾಡ್ತಾರೆ ಕನ್ನಡ ಅಥವಾ ಜಯಚಂದ್ರ ಸಾಹೇಬ್ ಅವಕಾಶ ಕೊಡ್ತಾರೆ. ರಾಜೇಶ್ವರಿ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಕಾಲೇಜಿನಲ್ಲಿ ಎನ್ಎಸ್ಎಸ್ ಕ್ರೀಡಾ ಚಟುವಟಿಕೆ ಸಮಾರಂಭವನ್ನ ಚಿತ್ರನಟಿ ಭವ್ಯ ಉದ್ಘಾಟಿಸಿದರು. ಮಹಿಳೆ ಕೇವಲ ನಾಲ್ಕು ಗೋಡೆ ಮಧ್ಯೆ ಬದುಕುವಂತಾಗಬಾರದು, ಎಲ್ಲಾ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಬೇಕು. ಈ ನಿಟ್ಟಿನಲ್ಲಿ ಹಲವು ಸಾಧಕಿಯರು ನಮ್ಮ ಕಣ್ಣು ಮುಂದಿದ್ದಾರೆ ಎಂದು ಚಿತ್ರನಟಿ ಭವ್ಯ ತಿಳಿಸಿದರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸ್ಫೂರ್ತಿ ಎನ್ಎಸ್ಎಸ್ ಕ್ರೀಡಾ ಚಟುವಟಿಕೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿನಿಯರು ಓದುವ ಹಂತದಲ್ಲೇ ಬೇರೆ ಚಟುವಟಿಕೆಯಲ್ಲೂ ಪಾಲ್ಗೊಳ್ಳಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಕಷ್ಟು ಅವಕಾಶಗಳಿವೆ, ಇದನ್ನು ಮನಗೊಂಡು ಸಾಧನೆಯ ಹಾದಿಯಲ್ಲಿ ಸಾಗಬೇಕಿದೆ ಎಂದರು. ಹಿಂಜರಿಕೆ ಬಿಟ್ಟು ಛಲ ಶ್ರಮದಿಂದ ಮುಂದೆ ನುಗ್ಗಿದಾಗ ಏನಾದರೂ ಸಾಧನೆ ಮಾಡಲು ಸಾಧ್ಯ. ಕೇವಲ ಪಠ್ಯಕ್ಕೆ ಜೋತು ಬೀಳದೆ ಪಠ್ಯೇತರ ಚಟುವಟಿಕೆಗಳತ್ತ ಚಿತ್ತ ಹರಿಸಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಸಲಹೆ ನೀಡಿದರು. ವೈದ್ಯ ಡಾ ಕೆಪಿ ಪುತ್ತೂರಾಯ, ಕೈಗಾರಿಕೋದ್ಯಮಿ ಎಂಟಿ ಸ್ವಾಮಿ, ಪ್ರಾಂಶುಪಾಲ ಡಾ ಡಿಎನ್ ಯೋಗೀಶ್ವರಪ್ಪ, ಪ್ರಾಧ್ಯಾಪಕ ಲಕ್ಷ್ಮೀನಾರಾಯಣ್ ಇತರರು ಇದ್ದರು. ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ದ ಮಾನದಷ್ಟ ಮೊಕದ್ದಮೆ ಹೂಡುವೆ ಎಂದು ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಮುಖಂಡ ಚೌಧರಿ ರಂಗಪ್ಪ ತಿಳಿಸಿದ್ದಾರೆ. ತಮ್ಮನ್ನು ರೋಲ್ ಕಾಲ್ ರಂಗಪ್ಪ ಎಂದು ಜರಿದು ತಾಲೂಕಿನ ಅಧಿಕಾರಿಗಳಿಂದ ಮಾಮೂಲು ವಸೂಲಿ ಮಾಡುತ್ತಿರುವುದಾಗಿ ಆರೋಪಿಸಿರುವ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ದ ತಾವು ಕಾನೂನು ಹೋರಾಟ ಕೈಗೆತ್ತಿಕೊಂಡು ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೌಧರಿ ರಂಗಪ್ಪ ಹೇಳಿದ್ದಾರೆ. ತುರುವೇಕೆರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಶಾಸಕರು ತಮ್ಮ ನಾಲಿಗೆಯನ್ನ ಬಿಗಿಹಿಡಿದು ಮಾತನಾಡಬೇಕು. ಈಗಾಗಲೇ ಶಾಸಕರು ಸಿಪಿಐ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರೊಬ್ಬರ ವಿರುದ್ದ ಬೇಜವಾಬ್ದಾರಿಯಾಗಿ ಆಡಿದ ಮಾತುಗಳು ಪೊಲೀಸ್ ಮತ್ತು ನ್ಯಾಯಾಲಯದ ಮೆಟ್ಟಿಲು ಹತ್ತಿವೆ. ಆದರೂ ಬುದ್ದಿ ಕಲಿಯದ ಶಾಸಕರು ಪುನಃ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ಎಲ್ಲರನ್ನೂ ಏಕವಚನದಲ್ಲಿ ಮಾತನಾಡುವ ಶಾಸಕರು ದರ್ಪದಿಂದ ಮೆರೆಯುತ್ತಿದ್ದಾರೆ ಎಂದರು. ಜವಾಬ್ದಾರಿ ಸ್ಥಾನದಲ್ಲಿರುವ ಶಾಸಕರು ಗೌರವಯುತವಾಗಿ ಮಾತನಾಡುವುದನ್ನ ಕಲಿಯಬೇಕು. ಇವರ ಹೇಳಿಕೆಯಿಂದ ನೊಂದವರು ತಾವು ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಿಸುವುದಾಗಿ ಚೌಧರಿ ರಂಗಪ್ಪ ಹೇಳಿದರು. ಸಮಾಜದಲ್ಲಿ ಬಹಳ ಗೌರವಯುತವಾಗಿ ಬಾಳುತ್ತಿರುವ ತಮ್ಮನ್ನ ಹಂಗಿಸಿರುವ ಶಾಸಕ ಕೃಷ್ಣಪ್ಪ ಅಭಿವೃದ್ಧಿ ನೆಪದಲ್ಲಿ ತಂದಿರುವ ಕಾಮಗಾರಿಗಳನ್ನು ಪ್ರಾಮಾಣಿಕವಾಗಿ ಮಾಡಿಸುತ್ತಿದ್ದಾರೆಯೇ? ಓರ್ವ ಸರ್ಕಾರಿ ನೌಕರರಾಗಿ ಕೆಲಸಕ್ಕೆ ಸೇರಿದ ವ್ಯಕ್ತಿ ಇಂದು ಕೋಟ್ಯಾಧಿಪತಿಯಾಗಲು ಹೇಗೆ ಸಾಧ್ಯ? ಅಷ್ಟೊಂದು ಹಣವನ್ನ ತಾವು ಪ್ರಾಮಾಣಿಕವಾಗಿ ದುಡಿದಿರುವುದಾಗಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಮಾಣೀಕರಿಸಲಿ, ನೋಡೋಣ ಎಂದು ಸವಾಲ್ ಹಾಕಿದ್ರು. ಆದರೆ ಆ ಸರ್ಕಾರದಲ್ಲಿ ಬರ್ತಕ್ಕಂಥ ಅನುದಾನ ಕೋಟ್ಯಾಂತರ ರೂಪಾಯಿ ಹಣವನ್ನ ತಂದು ಇವತ್ತು ಅವರು ಸಾಕಷ್ಟು ಹಣವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದೆ. ಇವತ್ತು ಅನ್ಯಾಯ ಮಾಡಿದರೆ ಈ ತಾಲೂಕಿನ ಜನತೆಗೆ ಅಂತಕ್ಕಂಥ ಮಾತು ನಾನು ಸಮಯದಲ್ಲಿ ಅಂತ ಇಷ್ಟಪಡ್ತೀನಿ. ಇರ್ಬೋದು ವಾಣಿಜ್ಯ ಮಳಿಗೆ ಇರ್ಬೋದು, ರೈತರ ಮಲ್ಲಾಗಡದ ಕೆರೆ ಇರ್ಬೋದು, ಹಾಗೂ ಈ ರಸ್ತೆಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಇಂಥ ಅನೇಕ ಕಾರ್ಯಗಳಲ್ಲಿ ಸಾಕಷ್ಟು ಇವರು ಅನ್ಯಾಯವನ್ನು ಮಾಡಿದರೆ ಅವ್ರ ರೋಲ್ ಕಾಲ ನಾನ್ ರೋಲ್ ಕಾಲ ಅನ್ನೋದನ್ನು ಅವ್ರ ಮನಸ್ಸಿಗೆ ಪ್ರಶ್ನೆ ಮಾಡಿಕೊಳ್ಳಿ. ಈ ತಾಲೂಕಿನ ಜನತೆಗೆ ನಾನು ಕೈ ಮುದ್ದು ಕೇಳ್ಕೊತಾ ಇದ್ದೀನಿ, ನಾನೇನಾದ್ರು ಆ ರೀತಿಯಲ್ಲಿ ರೋಲ್ ಕಾಲ್ ಮಾಡಿದರೆ ಇವತ್ತು ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಅವನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಲಿ, ಅವನು ರೋಲ್ ಕಾಲ್ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದಾನ, ಇವತ್ತು ನಾನು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದಾನ ಅಂತ ಅನ್ನೋದನ್ನು ದೇವ್ರು ತೀರ್ಮಾನ ಮಾಡಿ. ಇವತ್ತು ಶಾಲಾ ಮಕ್ಕಳುಗಳನ್ನ ಕರ್ಕೊಂಬಂದು ಧರಣಿ ಮಾಡಿದ್ದಾರೆ ಶಾಸಕರು, ಇದು ತಪ್ಪು. ಈ ಥರ ಧರಣಿ ಮಾಡೋ ಶಾಲಾ ಮಕ್ಕಳುಗಳನ್ನ ಬೀದಿಗೆ ಇಳಿಸಬಾರ್ದು. ತಮ್ಮ ಏನು ಕಾರ್ಯಕರ್ತರುಗಳು ಇಟ್ಕೊಂಡು ಬೇಕಾದ್ರೆ ಧರಣಿ ಮಾಡಲಿ, ಶಾಲಾ ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದು ಆಯಾ ಶಾಲಾ ಇವತ್ತೇನು ಶಿಕ್ಷಕರು ಮುಖ್ಯ ಶಿಕ್ಷಕರು ಇದ್ದಾರೆ ಅವ್ರ ಮೇಲೆ ಯಾವ್ಯಾವ ಶಾಲೆ ಮಕ್ಕಳುಗಳು ಬಂದಿದೆ ಆ ಶಾಲೆ ಮುಖ್ಯಸ್ಥರುಗಳ ಮೇಲೆ ನಾವು ಸರ್ಕಾರಕ್ಕೆ ಬಳಿತೀವಿ. ಬರೆದು ಅವ್ರ ಮೇಲೆ ಕ್ರಮ ತೆಗೆದಿರ್ತಕ್ಕಂಥ ಧರಿಸ್ತಕ್ಕಂಥ ಕಾರ್ಯವನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತುರುವೇಕೆರೆ ತಾಲೂಕಿನ ಬ್ಲಾಕ್ ಅಧ್ಯಕ್ಷರುಗಳು ಮಾಡ್ತೀವಿ. ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಳೆ ಕೃಷ್ಣಪ್ಪ, ಹಿರಿಯ ಕಾಂಗ್ರೆಸ್ ಮುಖಂಡ ಎಂ ವಿಶ್ವೇಶ್ವರಯ್ಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆಟಿ ಶಿವಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯ ನಂಜೇಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಇತರರು ಇದ್ದರು. ಗುಬ್ಬಿ ತಾಲೂಕು ಬೆಣಚಗೆರೆ ಬೆಲವತ್ತ ಸಂಪರ್ಕ ರಸ್ತೆಯನ್ನ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಸ್ವಂತ ಖರ್ಚಿನಲ್ಲಿ ರಿಪೇರಿ ಮಾಡಿಸಿದರು.
ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ಬೆಣಚಗೆರೆ ಬಲವತ್ತ ಗ್ರಾಮದ ಸಂಪರ್ಕ ರಸ್ತೆಯನ್ನು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ತಮ್ಮ ಸ್ವಂತ ಖರ್ಚಿನಲ್ಲಿ ದುರಸ್ತಿ ಮಾಡಿಸಿದರು. ಗ್ರಾಮೀಣ ಪ್ರದೇಶದ ರಸ್ತೆಗಳು ಓಡಾಡಲಾಗದಷ್ಟು ಹದಗೆಟ್ಟಿದೆ. ಜನ ನಿತ್ಯ ಯಾತನೆ ಪಡುವಂತಾಗಿದೆ. ರಿಪೇರಿ ಮಾಡಿಸಬೇಕಾದವರು ಗಮನ ಹರಿಸುತ್ತಿಲ್ಲ ಎಂದು ದಿಲೀಪ್ ಕುಮಾರ್ ಹೇಳಿದರು. ಈಗಾಗಲೇ ತಾವು ಹಲವು ಗ್ರಾಮಗಳ ರಸ್ತೆ ರಿಪೇರಿ ಮಾಡಿಸಿದ್ದು ದೇವಸ್ಥಾನಗಳ ಜೀರ್ಣೋದ್ದಾರ ಕಾರ್ಯ ಮಾಡಿದ್ದಾಗಿ ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ತಾವು ಗುಬ್ಬಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಇಂಗಿತನ ವ್ಯಕ್ತಪಡಿಸಿದ ದಿಲೀಪ್ ಕುಮಾರ್ ತಮ್ಮನ್ನ ಬೆಂಬಲಿಸುವಂತೆ ಮತದಾರರನ್ನ ಕೋರಿದರು. ಬೆಣಚಗೆರೆ ಗ್ರಾಮಕ್ಕೆ ಬಂದಾಗ ಈ ರಸ್ತೆ ಮಾಡಿಸ್ಕೊಡ್ಬೇಕು ಅಂದ್ರು. ಹಳ್ಳಿಗಾಡಿನಲ್ಲಿ ಇದು ನಾನು ಮೊದಲಿಂದಲೂ ನೋಡ್ತಾ ಇದ್ದೆ. ಇದೊಂಥರ ಈ ರಸ್ತೆ ಹಳ್ಳ ರಸ್ತೆ ಎರಡೂ ಒಂದಾಗಿರೋದ್ರಿಂದ ಈ ಒಂಥರ ಕೆಸರುಗದ್ದೆ ಆದಂಗೆ ಆಗ್ತಾ ತಾವು ನೋಡ್ತಾ ಇದ್ದಾರೆ. ಹಂಗಾಗಿ ನಾನೇ ನಮ್ಮ ಸ್ವಂತ ಖರ್ಚಿಂದ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಏನಾಗಿದೆ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಎಲ್ಲ ಹಳ್ಳಿ ರಸ್ತೆಗಳು ಇದೇ ರೀತಿ ಆಗಿದ್ದಾವೆ. ಯಾವುದೇ ಒಂದು ರಸ್ತೆ ಅಭಿವೃದ್ಧಿ ಆಗಿಲ್ಲ. ಹಂಗಾಗಿ ನಾವು ಈ ರಸ್ತೆನ ನಮ್ಮ ಸ್ವಂತ ಖರ್ಚಿನಲ್ಲಿ ಇವತ್ತು ಅಭಿವೃದ್ಧಿ ಪಡಿಸೋಕ್ಕೆ ಮಾಡ್ತೀನಿ. ಹಳ್ಳಿ ಜನಕ್ಕೆ ಅನುಕೂಲ ಆಗಲಿ. ಇಲ್ಲಿ ಓಡಾಡೋಂಥ ಜನಗಳು ಮತ್ತು ಗಾಡಿ ಟ್ರ್ಯಾಕ್ಟ್ರ್ಗಳು ಯಾವೂ ಓಡಾಡೋಕ್ಕೂ ಆಗ್ತಿರಲಿಲ್ಲ. ಇಲ್ಲಿ ಗಾಡಿಗಳು ಹೋಗೋಕ್ಕೂ ಆಗ್ತಿರಲಿಲ್ಲ. ಹಂಗಾಗಿ ನಾವೇ ನೋಡ್ಬಿಟ್ಟು ಈ ಮಳೆಗಾಲದಲ್ಲಂತೂ ಬಿಡಿ ಈ ಭಾಗದ ಜನತೆ ಸುಮಾರು ಒಂದು 70-80 ಮನೆ ಇದೆ ಬೆಣಚಗೆರೆ ಗ್ರಾಮದಲ್ಲಿ. ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಬೀಳೋದು ಇದೆಲ್ಲ ಆಗ್ತಾಯಿತ್ತು. ಹಂಗಾಗಿ ನಾನು ನಮ್ಮ ಸ್ವಂತ ಇದರಿಂದ ನಾವು ಈ ರಸ್ತೆ ಕಾಮಗಾರಿ ಇವತ್ತು ತಗೊಂಡಿದ್ದೀವಿ. ಹಿಂಗೆ ಹಲವಾರು ಗ್ರಾಮಗಳ ರಸ್ತೆ ಗುಬ್ಬಿ ತಾಲೂಕಿನಲ್ಲಿ. ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಲಿಂಗಾರಾಧ್ಯ, ಮುಖಂಡರಾದ ವಿಶ್ವನಾಥ್, ವಿಜಯಕುಮಾರ್, ಗುರುಲಿಂಗಯ್ಯ, ಚಿಕ್ಕಣ್ಣ ಹಾಜರಿದ್ದರು. ನೆಲಮಂಗಲದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಅವಧಿ ಮೀರಿದ ಉತ್ಪನ್ನಗಳನ್ನು ವಶಪಡಿಸಿಕೊಂಡರು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಅಧಿಕಾರಿಗಳ ತಂಡ ನೆಲಮಂಗಲದ ಅಂಗಡಿಗಳಲ್ಲಿ ತಪಾಸಣೆ ನಡೆಸಿ ಪ್ಲಾಸ್ಟಿಕ್ ಹಾಗೂ ಅವಧಿ ಮೀರಿದ ಉತ್ಪನ್ನಗಳನ್ನು ವಶಪಡಿದರು. ಅಂಗಡಿಯಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತಿತ್ತು. ಜೊತೆಗೆ ಬಳಕೆ ಅವಧಿ ಮುಗಿದಿದ್ದ ಥಮ್ಸಪ್ ಹಾಗೂ ಕೋಕೋಕೋಲಾಗಳನ್ನು ಇಲಾಖೆ ಅಧಿಕಾರಿ ಧರ್ಮೇಂದ್ರ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ಈ ಅಂಗಡಿಗಳಲ್ಲಿ ಇಂತಹ ಉತ್ಪನ್ನ ಮಾರಾಟ ಮಾಡದಂತೆ ಅಧಿಕಾರಿಗಳು ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಥಮ್ಸಪ್ ಬಾಟ್ಲಿಯಲ್ಲಿ ಪ್ಲಾಸ್ಟಿಕ್ ಕವರ್ ಕಂಡು ಬಂದಿದೆ. ಈ ಪ್ಲಾಸ್ಟಿಕ್ ಕವರ್ ಇರುವ ಬಾಟ್ಲ್ ಅನ್ನು ನಾವು ಸೀಸ್ ಮಾಡಿ ಆ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ನಮ್ಮ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಷನ್ ಆ್ಯಪ್ಗೆ ನಾವು ನೀಡ್ತಾ ಇದ್ದೀವಿ. ಸೊ ಅಲ್ಲಿ ಏನು ವರದಿ ಬರುತ್ತೆ ಆ ವರದಿ ಆಧರಿಸಿ ಆ ವರದಿಯನ್ನು ನಾವು ಸಂಬಂಧಪಟ್ಟ ಜಿಲ್ಲೆಯ ಇಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗಿದೆ ಅವರಿಗೆ ಯಾವ ಒಂದು ಜಿಲ್ಲಾ ಅಂಕಿತ ಅಧಿಕಾರಿಗಳನ್ನ ನಾವು ಆ ವರದಿಯನ್ನು ರವಾನೆ ಮಾಡ್ತೀವಿ ಕ್ರಮ ತಗೊಳ್ಳಿಕ್ಕೆ. ಸೊ ಈ ಬಾಟ್ಲ್ ಮೇಲೆ ಅದು ಕೊಪ್ಪಳ ಅಂತ ಬರ್ತೀವಿ. ಸೊ ಕೊಪ್ಪಳ ಜಿಲ್ಲಾ ಅಂಕಿತ ಅಧಿಕಾರಿಗಳು ಅದನ್ನು ರವಾನೆ ಮಾಡ್ತೀವಿ. ನಂತರ ಈ ಒಂದು ಇಲ್ಲಿ ವ್ಯಾಪಾರಸ್ಥರಿಗೆ ನಾವು ಒಂದು ಸೂಚನೆ ಮತ್ತು ಎಚ್ಚರಿಕೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ದೀವಿ. ಏನಂತ ಹೇಳಿದ್ರೆ ಮನೆ ಈ ಒಂದು ಏನು ವ್ಯಾಪಾರ ಮಾಡ್ತಾರೆ ಇಲ್ಲಿ ಒಳಗಡೆ ಆಚೆ ಮತ್ತು ಸ್ವಚ್ಛತೆ ಮೇಂಟೈನ್ ಮಾಡಬೇಕು, ಒಳಗಡೆ ಸ್ಮೋಕಿಂಗ್ ಮಾಡಿಸ್ಬಾರ್ದು, ಮತ್ತು ಯಾವುದೇ ರೀತಿ ಅವಧಿಗೆ ಮೀರಿದ ವಸ್ತುಗಳನ್ನು ಮಾರಾಟ ಮಾಡಬಾರ್ದು ಸಾರ್ವಜನಿಕರಿಗೆ, ಮತ್ತು ಯಾವುದೇ ಏಜೆನ್ಸಿಯವರಿಗೆ ಯಾವುದೇ ಒಂದು ಮೆಟೀರಿಯಲ್ನ ಸಪ್ಲೈ ಮಾಡಬೇಕು ಅದನ್ನು ಚೆಕ್ ಮಾಡಬೇಕು ಡೇಟು ಅರ್ಲಿ ಅಂತ. ಎಕ್ಸ್ಪೈರಿ ಇರುವ ಪದಾರ್ಥಗಳನ್ನು ತಗೋಬಾರ್ದು, ಏಕೆ ಅಂತ ಹೇಳಿದ್ರೆ ಅವರು ಹಾಗೆ ಇಟ್ಕೊಂಡು ಎಕ್ಸ್ಪೈರಿ ಆದಮೇಲೆ ಮಾರಾಟ ಮಾಡಿದ್ರೆ ಅದು ಸಾರ್ವಜನಿಕ ತೊಂದರೆ ಆಗುತ್ತೆ. ನೆಲಮಂಗಲದಲ್ಲಿ ಯುವ ದಿನದ ಅಂಗವಾಗಿ ಫ್ಯಾಷನ್ ಶೋ ಏರ್ಪಡಿಸಲಾಗಿತ್ತು. ನೆಲಮಂಗಲದ ಯೂತ್ ಟ್ರಸ್ಟ್ ವತಿಯಿಂದ ನೃತ್ಯ ಹಾಗೂ ಫ್ಯಾಷನ್ ಶೋ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇಂಟರ್ನ್ಯಾಷನಲ್ ಯೂತ್ ಡೇ ಆಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸ್ಪರ್ಧೆಯಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ರ್ಯಾಂಪ್ ವಾಕ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದರು. ಟಿವಿ ಶೋ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಹಿಮಾಮ್ ಎಂಬ ಪುಟ್ಟ ಬಾಲಕ ತನ್ನ ಪ್ರತಿಭೆಯನ್ನು ವಿಭಿನ್ನ ರೀತಿಯಲ್ಲಿ ನೃತ್ಯ ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್